ಕಚರ್ಪುರ್ ಅನ್ನೋ ಒಂದು ಹಳ್ಳಿಯಲ್ಲಿ ನಿಖಿತಾ ಅನ್ನೋ ಒಂದು ಚಿಕ್ಕ ಹುಡುಗಿ ಅವಳ ತಂದೆ ಮತ್ತೆ ಅವಳ ಅಣ್ಣನ ಜೊತೆ ವಾಸವಾಗಿದ್ಲು. ನಿಖಿತಾ ತಂದೆಕ್ಕೂ ಸ್ವೀಟ್ ಮಾರ್ತಿದ್ದ. ಅವರ ಹಳ್ಳಿಯಲ್ಲಿ ಒಂದು ಸ್ವೀಟ್ ಅಂಗಡಿ ಇತ್ತು. ನಿಖಿತಾ ಅಣ್ಣ ಮುರಾರಿ ಒಡವೆ ಮಾರ್ತಿದ್ದ. ಅವನು ಚಿನ್ನ ಬೆಳ್ಳಿ ಒಡವೆಗಳನ್ನ ವ್ಯಾಪಾರ ಮಾಡ್ತಿದ್ದ. ನಿಖಿತಾ ಮನೆಯಲ್ಲಿ ಕೆಲಸದವಳು ಕೆಲಸ ಮಾಡ್ತಿದ್ಲು. ಆದ್ರೆ ನಿಖಿತಾ ಸ್ಕೂಲ್ಗೆ ಹೋಗಕ್ ಮುಂಚೆ ಅವಳ ತಂದೆ ಮತ್ತೆ ಅಣ್ಣನಿಗೆ ಅವಳ ಕೈಯಿಂದ ಪರಾಟ ಮತ್ತೆ ಆಮ್ಲೆಟ್ ಮಾಡ್ಕೊಡ್ತಿದ್ಲು. ಅಪ್ಪ, ಅಣ್ಣ, ತುಪ್ಪದಿಂದ ಮಾಡಿರುವಂತ ಪರಾಟ ಮತ್ತೆ ಆಮ್ಲೆಟ್ ರೆಡಿ ಇದೆ. ಬೇಗ ತಗೋಬಾ ಮಗು, ಬೇಗ ಬೇಗ ತಿನ್ಕೊಂಡ್ಬಿಡ್ತೀನಿ. ಇವತ್ ನಂಗೆ ತುಂಬಾ ಕೆಲಸ ಇದೆ. ಆ ಬಿಕಾರಿ ಲಾಲ್ ಸೇಡ್ದು ಕತೆ ನಡೀತಿದೆ ಇಲ್ಲಿ. ಅವನು 50 ಕೆಜಿದು ಮೋದಿ ಚೂರ್ ಲಡ್ಡುಗಳನ್ನ ಆರ್ಡರ್ ಮಾಡಿದಾನೆ. ಮತ್ತೆ ನಿನ್ ಹುಟ್ಟುದಬ್ಬನು ಸಹ ಬರ್ತಿದೆ. ಅದಕ್ಕೋಸ್ಕರ ನನ್ಗೆ ತುಂಬಾ ತಯಾರಿ ಮಾಡ್ಕೊಳ್ಬೇಕಾಗಿದೆ. ಅಪ್ಪಾಜಿ, ಈ ಆಮ್ಲೆಟ್ ರುಚಿ ಅಂತೂ ಅಮ್ಮನ್ ಕೈ ರುಚಿನೇ ತೋರಿಸ್ತಿದೆ. ಯಾಕ್ ಗೊತ್ತಾ ಅಣ್ಣ, ನಾನು ಅಮ್ಮನಿಂದನೇ ಆಮ್ಲೆಟ್ ಮತ್ತೆ ಪರಾಟ ಮಾಡೋದ್ ಕಲ್ತಿದ್ದು. ಸರಿ, ನೀವಾಗ ಸ್ಕೂಲ್ಗೆ ರೆಡಿ ಆಗು ಬೇಗ. ನಿನ್ನ ಬರ್ತಡೆಗೋಸ್ಕರ, ನನ್ ಪ್ರೀತಿಯ ತಂಗಿಗೋಸ್ಕರ ನಾನು ಚಿನ್ನದ ಬಳೆಗಳನ್ನ ತಗೊಂಡ್ಬರ್ತೀನಿ. ಮುರಾರಿ ಮೋಟಾರ್ ಸೈಕಲ್ ಅಲ್ಲಿ ನಿಖಿತನ ಸ್ಕೂಲ್ಗೆ ಬಿಡ್ತಿದ್ದ. ದಾರಿಯಲ್ಲಿ ಅವ್ರಿಗೆ ವಿಷ್ಣು ದೇವರ ಮಂದಿರ ಇತ್ತು. ನಿಖಿತಾ ದಿನ ದೇವಸ್ಥಾನದಲ್ಲಿ ಪ್ರಸಾದ ಅರ್ಪಿಸ್ತಿದ್ಲು. ನಿಮ್ಮ ಮಹಿಮೆಯಂತೂ ಅಪಾರ ಪ್ರಭು, ಜಯ ಜಯ ನಾರಾಯಣ ನಾರಾಯಣ ಹರಿ ಹರಿ. ಪೂರ್ತಿ ಭಜನೆ ಮಾಡಬೇಡ ನಿಖಿತಾ, ಸ್ಕೂಲ್ಗೆ ಲೇಟ್ ಆಗ್ಬಿಡುತ್ತೆ. ಮೇಲೆ ಭಗವಂತನ್ಗೆ ಒಳ್ಳೆ ಮನ್ಸಿದ್ರೆ ಸಾಕು, ಅಷ್ಟೇ ಅವನಿಗೆ ಕೇಳಿಸುತ್ತೆ. ನಿಖಿತಾನ ಮನೆ ಕೆಲಸದವಳು ಗೀತಾ ನೋಡ್ಕೊಳ್ತಾ ಇದ್ಲು. ಗೀತಾ ಆಂಟಿ, ನೀವು 10ನೇ ಕ್ಲಾಸ್ ಆದ್ಮೇಲೆ ಯಾಕ್ ಓದ್ಲಿಲ್ಲ? ನಮ್ ತಂದೆ ತೀರ್ ಹೋದ್ಮೇಲೆ ಮನೇಲಿ ಸಂಪಾದನೆ ಮಾಡೋರು ಯಾರೂ ಇರ್ಲಿಲ್ಲ. ನಮ್ಮಮ್ಮನ್ಗೆ ಕಾಯಿಲೆ ಇತ್ತು. ನಾನು ನನ್ನ ಓದನ್ನ ಬಿಟ್ಟು ಟೈಲರಿಂಗ್ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ಇದ್ರಲ್ಲಿ ಸಂಪಾದನೆ ತುಂಬಾ ಕಡಿಮೆ ಇತ್ತು. ಆಮೇಲೆ ನಿಮ್ ತಂದೆ ನನಗೆ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಕೊಟ್ಬಿಟ್ರು, ಮತ್ತೆ ಒಳ್ಳೆ ಸ್ಯಾಲರಿ ಕೂಡ ಕೊಡ್ತಾ ಇದ್ರು. ನೀವಿರೋದ್ರಿಂದ ನನಗೆ ನಮ್ಮಮ್ಮನ ಕೊರತೆ ಕಾಣೋದೇ ಇಲ್ಲ. ನಿನ್ ಬದ್ಲಿಗೆ ಬೇರೆ ಯಾರಾದ್ರೂ ಹುಡುಗಿ ಇದ್ದಿದ್ರೆ ಅಳ್ತಿದ್ರು. ಆದ್ರೆ ನೀನ್ ತುಂಬಾನೇ ಬುದ್ಧಿವಂತ್ಲು, ಅದಕ್ಕೆ ನಾನು ನಿನ್ನ ಇಷ್ಟೊಂದ್ ಪ್ರೀತಿ ಮಾಡೋದು. ಸಂಜೆ ಕುನ್ನು ಮನೆಗೆ ಬಂದಾಗ ನಿಖಿತಾ ಅವನ್ಗೆ ಹೇಳ್ತಾಳೆ, ಅಪ್ಪಾಜಿ, ಇವತ್ತು ಜಾಗ್ರಫಿಯಲ್ಲಿ ಕಂಗಾರು ಬಗ್ಗೆ ಹೇಳ್ಕೊಟ್ರು. ನನ್ಗೆ ನನ್ ಬರ್ಡೇಗೆ ಕಂಗಾರು ಬೇಕು. ನೀವು ಹೋಗಿ ಆಸ್ಟ್ರೇಲಿಯಾದಿಂದ ಕಂಗಾರು ತಗೊಂಡ್ ಬನ್ನಿ. ಅರೆ, ನಾನು ನಿನ್ಗೋಸ್ಕರ ಕಂಗಾರನ್ನ ಆಸ್ಟ್ರೇಲಿಯಾದಿಂದ ಹಿಂಗ್ ತಗೋಬರ್ಲಿ? ಮಗ, ನಿಖಿತಾ ಹುಟ್ಟುದಬ್ಬಕ್ಕೋಸ್ಕರ ಕಂಗಾರನ್ನ ಕೇಳ್ತಾ ಇದ್ದಾಳೆ. ನನಗ್ ಗೊತ್ತೇ ಆಗ್ತಾ ಇಲ್ಲ ಹಿಂಗ್ ತರಬೇಕು ಅಂತ. ನೀವು ಪಟ್ಟಣಕ್ ಹೋಗ್ಬೋದಲ್ವಾ? ಅಲ್ಲಿ ಯಾವ್ದಾದ್ರು ಅಂಗಡಿಯಲ್ಲಿ ಕಂಗಾರನ ಟೆಡಿಬೇರ್ ಮಾರ್ತಾರಲ್ವಾ, ಅದನ್ನ ತಗೊಂಬನ್ನಿ ಅಷ್ಟೇ. ನಿಖಿತಾ ಹುಟ್ಟಿದ ಹಬ್ಬಕ್ಕೆ ವಿಷ್ಣುವಿನ ಮಂದಿರದ ಮುಂದೆ ಎಲ್ರಿಗೂ ಊಟ ಕೊಡ್ತಾರೆ. ಮುರಾರಿ ನಿಖಿತಾಗೆ ಚಿನ್ನದ ಬಳೆ ಕೂಡ ಕೊಡ್ತಾನೆ. ನೀನು ಬೇಗ ಮನೆಗೆ ಹೋಗ್ಬಿಟ್ರೆ ನಿನ್ ಕಂಗಾರು ಸಹ ಸಿಗುತ್ತೆ. ಊಟ ಎಲ್ಲ ಮುಗಿದ್ಮೇಲೆ ನಿಖಿತಾ ಆ ಬಳೆಗಳನ್ನ ಬಡವ್ರಿಗೆ ಹಂಚ್ಬಿಡ್ತಾಳೆ. ಅಯ್ಯೋ, ಆ ಬಳೆಗಳು ತುಂಬಾ ಬೆಲೆ ಬಾಳ್ತಿತ್ತು ತಂಗಿ. ನನಗೆ ಆ ಬಳೆಗಳ ಅವಶ್ಯಕತೆ ಇಲ್ಲ ಅಣ್ಣ. ಯಾವುದೇ ವಿಷಯದಲ್ಲಿ ಸಾರ್ಥಕತೆ ಸಿಗೋದು ಅದು ಬೇಕಾಗಿರೋರ್ ಕೈ ತಲುಪಿದ್ರೆ ಮಾತ್ರ. ಆ ಮಂದಿರದ ಪೂಜಾರಿ ಹರಿದಾಸ್. ಹರಿದಾಸ್ ಎಷ್ಟೋ ವರ್ಷಗಳಿಂದ ನಿಖಿತಾ ಹುಟ್ಟಿದಬ್ಬಕ್ಕೆ ಊಟ ಹಂಚೋದು ನೋಡ್ತಿದ್ದ. ಹರಿದಾಸ್ಗೆ ನಿಖಿತಾ ತಂದೆ ಕೂಡ ತುಂಬಾನೇ ಪರಿಚಯ ಇದ್ರು. ಕುನ್ನು ಪ್ರತಿ ವರ್ಷ ನಿಖಿತಾ ಹುಟ್ಟಿದಬ್ಬಕ್ಕೆ ಹರಿದಾಸ್ಗೆ ಧೋತಿ ಕುರ್ತಾ ಮತ್ತೆ ಸ್ವಲ್ಪ ಹಣವನ್ನ ದಾನ ಮಾಡ್ತಿದ್ದ. ತುಂಬಾ ಧನ್ಯವಾದಗಳು ಕೊಡು ಅಣ್ಣ. ಈ ಕಾಲದಲ್ಲಿ ನಿಮ್ಮಂತವ್ರೆ ಬ್ರಾಹ್ಮಣರಿಗೆ ದಾನ ಧರ್ಮ ಮಾಡ್ತಾ ಇರೋದು. ನಿಮ್ಮಂತವ್ರು ಇಲ್ಲ ಅಂತಂದ್ರೆ ಈ ಲೋಕದಲ್ಲಿ ಮಳೆ ಬೆಳೆನೆ ಆಗ್ತಾನೆ ಇರ್ಲಿಲ್ಲ. ನೀವು ಒಬ್ಬ ಬ್ರಾಹ್ಮಣ ಅಂತ ನಾನು ಇದ್ನಲ್ಲ ನಿಮ್ಗೆ ಕೊಡ್ತಾ ಇಲ್ಲ. ನನ್ ಮಗಳು ಈ ದೇವಸ್ಥಾನಕ್ಕೆ ಬರ್ತಾಳಲ್ವಾ, ಅವಾಗ ನೀವು ಇಲ್ಲಿನ ಸ್ವಚ್ಛತೆಯನ್ನ ನೋಡ್ಕೊಳ್ಬೇಕು. ಅದಕ್ಕೋಸ್ಕರನೇ ನಾನು ನಿಮ್ಗೆ ದಾನ ಮಾಡ್ತಾ ಇರೋದು. ಕುನ್ನು ಉತ್ತರ ಕೇಳಿ ಹರಿದಾಸ್ ಶಾಕ್ ಆಗ್ತಾನೆ. ಆದ್ರೂ ಅವನ ಮುಖದಲ್ಲಿ ನಗುವ ಹಾಗೆ ಇತ್ತು. ಹರಿದಾಸ್ ಒಳಗಡೆಯಿಂದ ಆಸೆ ಬುರುಕನಾಗಿರ್ತಾನೆ. ಅವನ ಕಣ್ಣು ಕುನ್ನುವಿನ ಸಂಪತ್ತಿನ ಮೇಲಿತ್ತು. ಹರಿದಾಸ್ಗೆ 5 ಜನ ಮಕ್ಕಳಿದ್ರು, 3 ಗಂಡು ಮತ್ತೆ 2 ಹೆಣ್ಮಕ್ಳು. 3 ಜನ ಗಂಡ್ಮಕ್ಳು ಬೇಜವಾಬ್ದಾರಿಯಿಂದಿದ್ರು. ಒಬ್ಬ ಮಗಳದು ಮದ್ವೆ ಆಗಿತ್ತು. ಚಿಕ್ಕ ಮಗಳು ರಚನಾ ಮುರಾರಿ ವಯಸ್ಸಿನವಳಾಗಿದ್ಲು. ಹರಿದಾಸ್ಗೆ ಆಸೆ ಇತ್ತು ಹೇಗಾದ್ರೂ ರಚನಾ ಮದ್ವೆ ಮುರಾರಿ ಜೊತೆ ಆಗ್ಬೇಕು ಅಂತ. ಮಗಳೇ, ನನಗನ್ಸುತ್ತೆ ಕುನ್ನುನ ಮಗ ಮುರಾರಿ ಜೊತೆ ಏನಾದ್ರೂ ನೆಪ ಇಟ್ಕೊಂಡ್ ಮಾತಾಡು. ಒಂದ್ ವೇಳೆ ಅವನ್ ಜೊತೆ ನಿನ್ ಮದ್ವೆ ಆದ್ರೆ ಅವನ ಆಸ್ತಿ ಪೂರ್ತಿ ನಮ್ ಜೊತೆಗೆ ಆಗ್ಬಿಡುತ್ತೆ ಅಷ್ಟೇ. ಅವರು ಅಪ್ಪ ಮಗ ಇಬ್ರು ಆ ಚಿಕ್ಕ ಹುಡುಗಿ ನಿಖಿತಾ ಮೇಲೆ ಬರೆದು ಬಿಟ್ಟಿದ್ದಾರೆ. ಅಪ್ಪಾಜಿ, ನಾನು ಸಿಟಿಯಲ್ಲಿ ಒಬ್ಬ ಹುಡುಗನ ಪ್ರೀತಿಸ್ತಿದ್ದೀನಿ, ನಾನು ಅವನ ಜೊತೆನೆ ಮದ್ವೆ ಆಗೋದು. ಪಟ್ಟಣದ ಹುಡುಗನ ಜೊತೆ ನಾನು ನಿನ್ ಮದ್ವೆ ಯಾವಾಗ ಮಾಡ್ತೀನಿ ಅಂತಂದ್ರೆ ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟಾಗ ಮಾತ್ರ. ಮೊದ್ಲು ಮುರಾರಿನ ಬಲೆಗೆ ಬೀಳ್ಸಿ
ಮದ್ವೆ ಮಾಡ್ಕೊಳ್ಳೋನ್ ಅಟಕ ಮಾಡು. ಒಂದು ಸಲ ಅವನ ಆಸ್ತಿ ಎಲ್ಲ ನಮ್ಮೋಷ ಆಗೋದ್ರೆ ಆಮೇಲೆ ನೀನು ಪಟ್ಟಣದವನ್ನ ಮದ್ವೆ ಮಾಡ್ಕೋಬಹುದು. ಮತ್ತೆ ನೀನು ನಿನ್ನ ಸಹೋದರರ ಬಗ್ಗೆ ಸಹ ಯೋಚನೆ ಮಾಡ್ಬೇಕು ಮಗಳೇ. ಆ ದಂಡು ಪಿಂಡ್ರಿಗಂತೂ ಏನು ಬರಲ್ಲ. ಏನಾದ್ರೂ ಮಾಡಿ ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಮಗಳೇ. ಅವರಪ್ಪ ಹೇಳಿದಕ್ಕೆ ರಚನಾ ಒಪ್ಕೊಂಡ್ಬಿಡ್ತಾಳೆ. ನಾನು ನಿನ್ಗೆ ಒಳ್ಳೆ ಒಳ್ಳೆ ಧಾರ್ಮಿಕವಾದ ಮಾತುಗಳನ್ನ ಹೇಳ್ಕೊಡ್ತೀನಿ. ನೀನು ಅದನ್ನ ನೆನಪಲ್ಲಿಟ್ಕೊಂಡು ಮುರರಿ ಹತ್ರ ಅದನ್ನ ಹೇಳ್ಬೇಕು ಅಷ್ಟೇ. ನಿಂಗ್ ಗೊತ್ತಾಯ್ತಾ ಮಗಳೇ, ಎಲ್ಲವನ್ನೂ ನೀನು ನೆನಪಲ್ಲೇ ಇಟ್ಕೊಂಡಿರ್ಬೇಕು. ನಿಂಗ್ ಗೊತ್ತಾಯ್ತಾ ಮಗಳೇ? ಮಾರನೇ ದಿನ ಮುರಾರಿ ನಿಕಿತಾನ ದೇವಸ್ಥಾನ ಕರ್ಕೊಂಡು ಹೋದಾಗ ರಚನಾ ಮುರಾರಿ ಹತ್ರ ಹೋಗಿ ಅವನ್ ಕಾಲ್ ಮುಗಿತಿದ್ಲು. ಅರೆರೆ, ಯಾರು ನೀನು? ಏನ್ ಮಾಡ್ತಾ ಇದೀಯಾ? ನಾನು ಈ ಮಂದಿರದ ಪೂಜಾರಿಯ ಮಗಳು. ನಾನು 51 ಗುರುವಾರಗಳ ವ್ರತ ಇಟ್ಟಿದ್ದೀನಿ. ಭಗವಂತ ವಿಷ್ಣುವಿಗೆ ವರ ಕೇಳ್ಕೊಂಡಿದ್ದೆ. ನಿನ್ನೆ ರಾತ್ರಿ ಭಗವಂತ ನನ್ನ ಕನಸಲ್ಲಿ ಬಂದಿದ್ರು. ಮತ್ತವರು ನನಗೆ ಹೇಳಿದ್ರು, ಬೆಳಿಗ್ಗೆ ಮೊದಲನೇ ಪುರುಷ ಯಾರ ದೇವಸ್ಥಾನಕ್ ಬರ್ತಾರೋ ಅವರು ನನ್ನ ಅವತಾರ ಆಗಿರ್ತಾರೆ, ಮತ್ ಅವರೇ ನಿನ್ನ ಗಂಡ ಆಗ್ತಾರೆ. ಭಗವಂತ ನಿನ್ ಕನ್ಸಲ್ಲಿ ಬಂದು ಹೇಳಿದ್ನ? ಆದ್ರೆ ನನ್ಗೇನು ಹೇಳಿಲ್ವಲ್ಲ. ನಾನು ನಿನ್ನ ನನ್ನ ಹೆಂಡತಿ ಅಂತ ಹೇಗ್ ಸ್ವೀಕಾರ ಮಾಡ್ಲಿ? ಎಲ್ಲ ಈಶ್ವರನ ಲೀಲೇನೆ. ಆ ದೇವ್ರಿಗೇನಿಷ್ಟ ಅಂದ್ರೆ ನಾನು ನೀವು ಒಂದಾಗ್ಬೇಕು ಅಂತ. ಇಲ್ಲ ಅಂದ್ರೆ ಈ ದೇವಾಲಯಕ್ಕೆ ಮೊದಲನೇ ಪುರುಷನಾಗಿ ನೀವು ಬರ್ತಿರ್ಲಿಲ್ಲ. ನಿಮ್ಮ ಮೋಟಾರ್ ಸೈಕಲ್ ಹಾಳಾಗ್ತಿತ್ತು, ಇಲ್ಲಾಂದ್ರೆ ನೀವು ಲೇಟ್ ಆಗಿ ಬರ್ತಿದ್ರಿ. ಅಷ್ಟೇ ಅಲ್ಲ, ಇನ್ನೇನಾದ್ರೂ ನಡ್ದ್ಬಿಡ್ತಿತ್ತು. ಈಶ್ವರ ಏನ್ ಹೇಳ್ತಾನೋ ಹಾಗೆ ಮಾಡೋಣ. ನಿರ್ಧಾರ ಮಾಡೋನ್ ಅವನ್ ಮಾತ್ರನೇ, ನೀವಲ್ಲ. ರಚನಾ ಹೇಳಿದಂತ ಮಾತುಗಳು ಅವನ ತಲೆಗೆ ಹೊಕ್ಕುವು. ರಾತ್ರಿ ಅವನ ಮನೆಗೆ ಬಂದಾಗ ಅವನು ಎಲ್ಲ ವಿಷಯವನ್ನ ತಂದೆಗೆ ಹೇಳ್ತಾನೆ. ನಿನಗೆ ಆ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತಂದ್ರೆ ನಂದ್ ಯಾವುದೇ ಅಭ್ಯಂತರ ಇಲ್ಲ. ನೀನು ಅವಳನ್ನ ಮದ್ವೆ ಮಾಡ್ಕೋಬಹುದು. ಮಾರನೇ ದಿನ ಕುನ್ನು ಪೂಜಾರಿ ಹತ್ರ ಮಾತಾಡ್ತಾನೆ. ಆಗ ಮುರಾರಿ ಮತ್ತೆ ರಚನಾ ಮದ್ವೆ ಫಿಕ್ಸ್ ಆಗುತ್ತೆ. ಅವರ ನಿಶ್ಚಿತಾರ್ಥ ಮಾಡಿ ಹಾಗೆ ಮದ್ವೆನೂ ಮಾಡ್ತಾರೆ. ನಿಕಿತಾ ಅವರ ಅತ್ಗೆ ಮನೆಗ್ ಬಂದಿದ್ದಕ್ಕೆ ತುಂಬಾ ಸಂತೋಷ ಪಡ್ತಾಳೆ. ಇಲ್ ನೋಡಿ ಅತ್ಗೆ, ನನ್ನ ಕಂಗಾರು. ನನ್ನ ಪಾಠನೆಲ್ಲ ಓದಿದ್ಮೇಲೆ ಇದಕ್ಕೆ ಒಪ್ಸೋದು. ಕಂಗಾರು ಅಂತೂ ತುಂಬಾ ಚೆನ್ನಾಗಿದೆ. ನೀನ್ ಸ್ಕೂಲಿಂದ ಎಷ್ಟೊತ್ತಿಗೆ ಬರ್ತೀಯಾ? ನಾನು ಸ್ಕೂಲಿಂದ 3 ಗಂಟೆಗೆ ವಾಪಸ್ ಬರ್ತೀನಿ. ಮಾರನೇ ದಿನ ಮುರಾರಿ ಮತ್ತೆ ಕುನ್ನು 3 ಜನ ಮನೆಯಿಂದ ಹೋದಾಗ ನಿಕಿತಾ ಆ ಕೆಲ್ಸದೊಳಗೆ ಹೇಳ್ತಾಳೆ, ಗೀತಾ ಆಂಟಿ, ಈಗ ನೀವು ಮನೆಗೆ ಹೋಗಿ, ಮಿಕ್ಕಿದ ಕೆಲ್ಸ ನಾನ್ ಮಾಡ್ತೀನಿ. ಗೀತಾ ಹೋದ್ಮೇಲೆ ರಚನಾ ಮನೇಲಿ ಒಬ್ಳೇ ಇರ್ತಾಳೆ. ಅವಳು ಅಲ್ಮಾರವನ್ನ ತೆಗೆದು ಅಲ್ಲಿದ್ದಂತ ಪಾಸ್ಬುಕ್, ಮನೆ, ಅಂಗಡಿ, ಜಮೀನಿನ ಕಾಗದ ಪತ್ರ ಚೆಕ್ ಮಾಡ್ತಾಳೆ. ರಚನಾ ನಿಕಿತಾ ಕಂಗಾರುನ ಕೂಡ ಎತ್ಕೊಂಡ್ಬಿಡ್ತಾಳೆ. ಕಂಗಾರು ಹೊಟ್ಟೆಯಿಂದ ಚಿನ್ನದ ಓಲೆಗಳು ಬರ್ತವೆ. ಈ ಹುಡುಗಿ ಅವಳ ಚಿನ್ನದ ವಸ್ತುವನ್ನ ಕಂಗಾರು ಹೊಟ್ಟೆಯಲ್ಲಿಡ್ತಾಳೆ. ತುಂಬಾನೇ ಬುದ್ಧಿವಂತೆ. ರಚನಾ ಎಲ್ಲ ವಿಷಯವನ್ನ ಫೋನ್ ಮಾಡಿ ಅವಳ ತಂದೆಗೆ ಹೇಳ್ತಾಳೆ. ಅಪ್ಪಾಜಿ, ಸಂಪತ್ ತುಂಬಾ ಇದೆ, ಆದ್ರೆ ಇದು ನಿಮ್ದು ಹೇಗಾಗೋದ್ ಹೇಳಿ. ಮಗಳೇ, ಮುರಳಿ ಕುಟುಂಬದ ಎಲ್ಲಾರನ್ನು ಮಾಯಾ ಮಾಡಿಸ್ಬೇಕು ಅನ್ಸುತ್ತೆ. ಮತ್ತೆ ನೀನು ಆ ಮನೆ ಸೊಸೆ ಆಗೋದ್ರ ಜೊತೆಗೆ ಮತ್ತೆ ಎಲ್ಲ ಅಧಿಕಾರನು ನಿಂದೇ ಆಗ್ಬಿಡುತ್ತೆ. ಮತ್ತೆ ನೀನು ಅದನ್ನೆಲ್ಲ ನನ್ನ ಹೆಸರಿಗೆ ಮಾಡ್ಬಿಡ್ಬೇಕು. ನಾನು ನಿನಗೆ ಒಂದು ಉಪಾಯ ಹೇಳ್ತೀನಿ. ಕಾರ್ತಿಕ ಮಾಸದ ಏಕಾದಶಿಯಂದು ಗಂಗಾ ತೀರದಲ್ಲಿ ಒಂದು ಜಾತ್ರೆ ನಡೀತಿತ್ತು. ಒಂದಿನ ರಚನಾ ಮುರಾರಿಗೆ ಹೇಳಿದ್ಲು, ಇಲ್ ಕೇಳ್ರಿ, ಏಕಾದಶಿಗೆ ನಮ್ಮ ಪೂರ್ತಿ ಪರಿವಾರ ಗಂಗಾ ತೀರಕ್ಕೆ ಹೋಗ್ಬೇಕಾಗತ್ತೆ. ನಾನು ಪ್ರತಿ ವರ್ಷ ಅಲ್ಲಿಗೆ ಹೋಗ್ತೀನಿ. ಜಾತ್ರೆ ಕೂಡ ನೋಡ್ಕೊಂಡ್ ಬರೋಣ. ಸರಿ, ಹೋಗೋಣ. ಮುರಾರಿ ಪರಿವಾರ ಯಾವ ದಿನ ಜಾತ್ರೆಗೆ ಹೋಗ್ಬೇಕಿತ್ತೋ ಅದೇ ದಿನ ನಿಕಿತಾಗೆ ಜ್ವರ ಬರುತ್ತೆ. ನಿಕಿತಾಗೆ ತುಂಬಾ ಹುಷಾರಿಲ್ಲ, ನಮ್ಗನ್ಸುತ್ತೆ ಜಾತ್ರೆಗೆ ಹೋಗೋದು ಬೇಡ ಅಂತ. ಜ್ವರ ಏನ್ ತುಂಬಾ ಜಾಸ್ತಿ ಇಲ್ಲ, ಗೀತಾ ಆಂಟಿ ಅವಳಿಗೆ ಮಾತ್ರೆ ಎಲ್ಲ ಕೊಡ್ತಾರೆ. ನಾನು ನೀವು ಮತ್ತೆ ಅಪ್ಪಾಜಿ ಹೋಗೋಣ. ಅರೇ ಗೀತಾ, ನೀನು ನಿಕಿತಾ ಬಗ್ಗೆ ಗಮನ ಕೊಡು, ಅವಳನ್ನ ಒಬ್ಬಳೇ ಬಿಡಬೇಡ. ರಚನಾ ಮುರಾರಿ ಮತ್ತೆ ಕುನ್ನು ಗಂಗಾ ತೀರಕ್ಕೆ ಹೋಗ್ತಾರೆ. ಮೊದಲು ನೀವಿಬ್ರು ಸ್ನಾನ ಮಾಡಿ ಬನ್ನಿ, ಆಮೇಲೆ ನಾನ್ ಹೋಗ್ತೀನಿ. ಮುರಾರಿ ಮತ್ತೆ ಕುನ್ನು ಗಂಗಾ ಅಲ್ಲಿ ಸ್ನಾನ ಮಾಡ್ತಿದ್ರು. ರಚನಾ ತಂದೆ ಮತ್ತೆ 3 ಜನ ಅಣ್ಣಂದ್ರು ಅಲ್ಲೇ ಇದ್ರು. ಹೇಗೋ ಬಚ್ಚಿಟ್ಕೊಂಡು ಮುರಾರಿ ಮತ್ತೆ ಕುನ್ನು ಕಾಲುಗಳ ಹತ್ರ ಹೋಗ್ತಾರೆ. ಮತ್ತೆ ಅವರಿಬ್ಬರನ್ನ ಗಂಗಾ ಅಲ್ಲಿ ಎಳೆದು ಬಿಡ್ತಾರೆ. ಮತ್ತೆ ಹರಿದಾಸ್ ಮತ್ತೆ ಅವನ 3 ಜನ ಮಕ್ಕಳು ನಿಕಿತಾ ಮನೆಗೆ ಹೋಗ್ತಾರೆ. ಅಯ್ಯೋ ಹುಡುಗಿ, ನಿನ್ನ ಅಣ್ಣ ಮತ್ತು ತಂದೆ ನೀರಿನಲ್ಲಿ ಮುಳುಗೋದ್ರು. ಈ ಮನೆ ಅಂಗಡಿ ಎಲ್ಲಾನು ನಮ್ದೇ ಆಗಿದೆ. ಗೀತಾ ಇವಳನ್ನ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ಇವ್ರ ಅಣ್ಣ ಮತ್ತೆ ಇವ್ರ ತಂದೆ ಮಾಯ ಹೋಗೋದ್ರಲ್ಲ, ಹಂಗ ಮಾಯ ಹೋಗ್ತಾಳೆ ಅಷ್ಟೇ. 3 ಜನ ಗಂಡಸರ ಮಧ್ಯೆ ಗೀತಾ ಒಬ್ಳೆ ಏನ್ ಮಾಡ್ತಾಳೆ, ನಿಮ್ಗೆ ಆಸ್ತಿ ಎಲ್ಲ ಸಿಕ್ಬಿಡ್ತಲ್ಲ, ಈಗ ನೀವು ಈ ಹುಡುಗಿಗೆ ಏನು ಮಾಡ್ಬೇಡಿ, ಇವಳು ಕಂಗಾರು ಕೊಟ್ಬಿಡಿ, ಇಲ್ಲ ಅದು ಕೊಡಕ್ ಆಗೋದಿಲ್ವಾ. ಇದನ್ನ ತಗೋ, ನೀನ್ ಆಟಾಡೋ ಸಮಯ ಬಂತು, ಇವಾಗ ಹೋಗು ನೀನು. ಗೀತಾ ನಿಕಿತಾ ಮತ್ತೆ ಕಂಗಾರುನ ಅವಳ ಮನೆಗೆ ಕರ್ಕೊಂಡು ಹೋದ್ಲು.
ನಮ್ಮಪ್ಪ ಮತ್ತೆ ಅಣ್ಣ ಎಲ್ಲಿ ಹೋದ್ರು? ಆಂಟಿ, ನನಗೆ ಅವ್ರ ನೆನಪು ತುಂಬಾ ಆಗ್ತಾ ಇದೆ. ಆ ವಿಷ್ಣುವಿನ ಮೇಲೆ ನಂಬಿಕೆ ಇಡು, ಅವ್ರೆಲ್ಲ ಸರಿ ಮಾಡ್ತಾರೆ. ಇದಕ್ಕಿದ ಹಾಗೆ ಒಂದು ಶೇಷನಾಗ ಗೀತಾ ಮನೆಗೆ ಬರುತ್ತೆ. ಶೇಷನ ಕಂಗಾರುಗೆ ಕಚ್ಚ ಬಿಡುತ್ತೆ, ಮತ್ತೆ ಕಂಗಾರು ನಿಜವಾದಾಗ್ಬಿಡತ್ತೆ, ಮತ್ತೆ ಶೇಷನಾಗ ಹೋಗ್ಬಿಡತ್ತೆ. ನೀನು ನಿನ್ನ ಅಣ್ಣ ಮತ್ತು ತಂದೆಯ ಬಗ್ಗೆ ಯೋಚನೆ ಮಾಡಬೇಡ, ಹರಿ ಎಲ್ಲ ನೋಡ್ತಾನೆ. ನಿನ್ಗೇನಾದ್ರೂ ಅವಶ್ಯಕತೆ ಇದೆ ಅಂತಂದ್ರೆ ನನ್ನ ಹತ್ರ ಹೇಳ್ಕೋಬಹುದು. ತಿಳಿತಾ, ನನ್ನ ಚೀಲದಲ್ಲಿ ಎಲ್ಲವೂ ಇದೆ. ನಿಖಿತಾಗೆ ಚಾಕ್ಲೇಟ್ ಕೇಕ್ ತಂದ್ಕೊಡು. ಕಂಗಾರು ಅದರ ಹೊಟ್ಟೆಯಿಂದ ನಿಖಿತಾಗೆ ಒಂದು ಚಾಕ್ಲೇಟ್ ಕೇಕ್ ಕೊಡುತ್ತೆ. ನೀನ್ ನನ್ನ ಹತ್ರ ಚಿನ್ನ ಬೆಳ್ಳಿ ವಜ್ರವ ಇಡೂರಿಯ ಏನ್ ಬೇಕಾದ್ರೂ ಕೇಳ್ಬಹುದು. ಅಲ್ಲಿ ಮುರಾರಿ ಮತ್ತೆ ಕುನ್ನು ಗಂಗಾ ತೀರದಲ್ಲಿ ಬಿದ್ದಿದ್ರು. ಗಂಗಾಯಿಂದ ಶೇಷನಾಗ ಬಂದು ಮುರಾರಿ ಮತ್ತೆ ಕುನ್ನುಗೆ ಸ್ಪರ್ಶ ಮಾಡಿ ಹೋಗುತ್ತೆ. ಮುರಾರಿ ಮತ್ತೆ ಕುನ್ನು ಬದುಕ್ ಬಿಡ್ತಾರೆ. ಅವರು ಶೇಷನಾಗ ಗಂಗಾ ಒಳಗೆ ಹೋಗೋದನ್ನ ನೋಡ್ತಾರೆ. ಮುರಾರಿ ಮತ್ತೆ ಕುನ್ನು ಧನ್ಯವಾದ ಹೇಳಕ್ಕೆ ಮೊದಲು ವಿಷ್ಣುವಿನ ಮಂದಿರಕ್ಕೆ ಹೋಗ್ತಾರೆ. ನಿಖಿತಾ ಕೂಡ ಅಲ್ಲೇ ಇರ್ತಾಳೆ. ನಿಖಿತಾ ಅವಳ ತಂದೆ ಮತ್ತೆ ಅಣ್ಣನ ಭೇಟಿ ಮಾಡಿ ತುಂಬಾ ಸಂತೋಷ ಪಟ್ಲು. ಅವಳು ಹರಿದಾಸ್ ಬಗ್ಗೆ ಕುನ್ನು ಮತ್ತೆ ಮುರಾರಿಗೆ ಎಲ್ಲ ಹೇಳ್ತಾಳೆ. ಚಿಂತೆ ಮಾಡಬೇಡ ನಿಖಿತಾ, ರಚನಾಳ ಪೂರ್ತಿ ಕುಟುಂಬದ ಮೇಲೆ ದೂರು ಕೊಡೋಣ. ತಿಳಿತಾ, ನಾಳೆ ಗೊತ್ತಾಗುತ್ತೆ. ಮಾರನೇ ದಿನ ಕೇಸ್ ನಲ್ಲಿ ಮುರಾರಿ ಮತ್ತೆ ಕುನ್ನುಗೆ ಕೇಳ್ತಾರೆ, ನೀವು ದೂರು ಕೊಟ್ಟಿದ್ರಿ ಏನಪ್ಪಾ ಅಂತಂದ್ರೆ ಹರಿದಾಸ್ನ ಕುಟುಂಬ ಪೂರ್ತಿ ನಿಮ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ. ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿ ಆಧಾರಗಳು ಇದೆಯಾ ಹೇಳಿ. ನಾವು ನಮ್ ಕಣ್ಣಿಂದ ಈ ನಾಲ್ಕು ಜನರನ್ನ ನೋಡಿದ್ವಿ, ಅವರು ನಮ್ಮ ಉಸಿರು ಕಟ್ಸಿದ್ರು. ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಮಹಾಸ್ವಾಮಿಗಳೇ. ಆಗ ರಚನಾ ಕೋರ್ಟ್ ಒಳಗ್ ಬರ್ತಾಳೆ. ಕುನ್ನು ಮತ್ತೆ ಮುರಾರಿ ಸರಿ ಹೇಳ್ತಿದ್ದಾರೆ, ಇದೆಲ್ಲವನ್ನ ಮಾಡಿದ್ದು ನಾನು ಮತ್ತೆ ನನ್ನ ತಂದೆನೆ. ನಾನು ಸಿಟಿಯಲ್ಲಿ ಒಂದ್ ಹುಡುಗನ ಮದ್ವೆ ಮಾಡ್ಕೋಬೇಕು ಅಂತಿದ್ದೆ. ಅವ್ರು ಹೇಳಿದ್ರು ಅವರು ನನ್ನ ಮದ್ವೆ ಮಾಡೋದಕ್ಕೆ ಯಾವಾಗ ಬಿಡ್ತಾರೆ ಅಂದ್ರೆ ನಾನು ಮುರಾರಿ ಅವರ ಸಂಪತ್ತನ್ನೆಲ್ಲ ಅವ್ರಿಗೆ ಕೊಟ್ಟಾಗ. ನನ್ನ ತಪ್ಪಿಗೆ ನನಗೆ ಶಿಕ್ಷೆ ಆಯ್ತು. ನಾನು ಸಿಟಿಯಲ್ಲಿ ಯಾವ ಹುಡುಗನ ಪ್ರೀತಿಸ್ತಿದ್ನೋ, ನಾನು ಅವನ ಹತ್ರ ಹೋದಾಗ ಅವನು ಕುಡ್ಕ ಆಗಿದ್ದ. ಅವನು ನನ್ನನ್ನ ಚೆನ್ನಾಗಿ ಬೆಳೆಸ್ಕೊಂಡು ನನ್ನ ಚೆನ್ನಾಗಿ ಹೊಡೆದ್ಬಿಟ್ಟ. ಜಡ್ಜ್ ಹರಿದಾಸ್ ಮತ್ತೆ ಅವನ ಕುಟುಂಬದವರಿಗೆ 7 ವರ್ಷ ಕಠಿಣ ಜೈಲ್ ಶಿಕ್ಷೆ ಕೊಟ್ರು. ನೀವಿಬ್ರು ಹೇಗ್ ಬದುಕ್ ಬಂದ್ರಿ? ಯಾಕಂದ್ರೆ ಈಶ್ವರನ ಇಚ್ಛೆ ಆಗಿತ್ತು. ತೀರ್ಪುದಾರ ಅವನೇನೆ, ನಾನು ನೀನಲ್ಲ. ನೀನು ಇದ್ನೇ ಹೇಳ್ತಿದ್ದಲ್ವ ನನ್ನ ಹತ್ರ, ನೀನು ಮೊದ್ಲು ಭೇಟಿಯಾದಾಗ ನನ್ನ ಹತ್ರ. ನನ್ನ ಕ್ಷಮಿಸ್ಬಿಡು ಮುರಾರಿ, ನನ್ನ ನಿಮ್ಮನೇಲಿ ಇಟ್ಕೊಂಡ್ಬಿಡು. ನನಗೇನು ಒಳ್ಳೇದಾಗ್ಲಿಲ್ಲ, ನಾನು ನಿನ್ ಕೆಲ್ಸದವಳಾಗಿ ಇರ್ತೀನಿ. ನನಗ್ ಬರೀ 2 ಹೊತ್ತಿನ ಊಟ ಕೊಟ್ಬಿಡು, ನನಗ್ ಬೇರೆ ಏನು ಬೇಡ. ಧನ ಸಂಪತ್ತೆಲ್ಲ ನನಗೆ ಯಾವತ್ತು ಬೇಕಾಗಿರ್ಲಿಲ್ಲ, ಮತ್ತೆ ಈಗ್ಲೂ ಕೂಡ ವ್ಯಾಮೋಹ ಇಲ್ಲ. ನಾನ್ ಮಾಡಿರೋದು ಒಂದೇ ತಪ್ಪು, ನಾನು ಏನು ಯೋಚನೆ ಮಾಡದೆ ನಮ್ಮಪ್ಪ ಹೇಳಿದನ್ನ ಕೇಳ್ಬಿಟ್ಟೆ. ಮುರಾರಿ ರಚನಾ ಮೇಲಿದ್ದ ಕೇಸನ್ನ ವಾಪಸ್ ತಗೊಂಡ, ಮತ್ತೆ ಅವಳನ್ನ ಮನೆಗ್ ಕರ್ಕೊಂಡು ಹೋಗ್ಬಿಟ್ಟ. ಪೂಜಾರಿ ಮತ್ತೆ ಅವನ 3 ಮಕ್ಕಳು ಜೈಲ್ ವಾಸ ಮಾಡ್ತಿದ್ರು. ಇಡೀ ಹಳ್ಳಿಯಲ್ಲಿ ಅವ್ರ ಹೆಸರು ಹಾಳಾಯ್ತು.